ಅವಕಾಡೋದಲ್ಲಿ ಒಳ್ಳೆಯ ಕೊಬ್ಬು, ನಾರಿನಾಂಶ, ವಿಟಮಿನ್ಗಳು, ಖನಿಜಾಂಶಗಳು, ಆಂಟಿ ಆಕ್ಸಿಡೆಂಟ್ ಮತ್ತು ಫೈಟೋಸ್ಟೆರಾಲ್ಗಳು ಇರುತ್ತೆ. ತಿನ್ನಲು ರುಚಿಕರವಾಗಿ ಇರುವಂತಹ ಅವಕಾಡೋ ಹಣ್ಣಿನಲ್ಲಿ ಏಕಪರ್ಯಾಪ್ತ ತೈಲ ಇರುತ್ತೆ ಮತ್ತು ಇದು ಕ್ಯಾಲರಿ ಹೆಚ್ಚು ಮಾಡಲ್ಲ, ಆದರೆ ಆರೋಗ್ಯ ವೃದ್ಧಿಸಿ ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಯಕೃತ್ನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಇನ್ನು ಕೊಬ್ಬು ಸಮತೋಲಿತ ಆಹಾರ ಕ್ರಮಕ್ಕೆ ನೆರವಾಗುತ್ತೆ. ಏಕಪರ್ಯಾಪ್ತ ಮತ್ತು ಬಹುಪರ್ಯಾಪ್ತ ಕೊಬ್ಬು ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ಅವಕಾಡೋದಲ್ಲಿ ಇರುವಂತಹ ವಿಟಮಿನ್ B5, ವಿಟಮಿನ್ K ಮತ್ತು ವಿಟಮಿನ್ E ಜೀರ್ಣಕ್ರಿಯೆ ಸಮಸ್ಯೆಯನ್ನ ನಿವಾರಣೆ ಮಾಡುತ್ತೆ. ಖನಿಜಾಂಶಗಳಿರುವಂತಹ ಮೆಗ್ನೀಷಿಯಂ, ಫಾಸ್ಫರಸ್, ಕಬ್ಬಿನಾಂಶ ಮತ್ತು ಪೊಟ್ಯಾಷಿಯಂ ಇದರಲ್ಲಿ ಉನ್ನತ ಮಟ್ಟದಲ್ಲಿದೆ. ದೇಹವು ಹೀರಿಕೊಳ್ಳುವಂತಹ ಪೋಷಕಾಂಶಗಳು ಚಯಾಪಚಯ ಸುಧಾರಣೆ ಮಾಡೋದಕ್ಕೂ ಕೂಡ ನೆರವಾಗುತ್ತೆ. ಹಾಗಿದ್ರೆ ಬನ್ನಿ, ಇಷ್ಟೆಲ್ಲ ಆರೋಗ್ಯಕಾರಿ ಗುಣಗಳನ್ನ ಹೊಂದಿರುವ ಬೆಣ್ಣೆಹಣ್ಣನ್ನ ಆರೋಗ್ಯಕಾರಿ ಪ್ರಯೋಜನಗಳೇನು ಅನ್ನೋದನ್ನ ನೋಡೋಣ. ಚರ್ಮ ಮತ್ತು ಕೂದಲಿಗೆ ಅವಕಾಡೋದಲ್ಲಿರುವಂತಹ ಪೋಷಕಾಂಶಗಳು ಆರೋಗ್ಯಕ್ಕೆ ತುಂಬಾ ಸುಲಭಕಾರಿಯಾಗಿ ಕೆಲಸ ಮಾಡುತ್ತೆ. ಒಣ, ಒಡೆದ ಮತ್ತು ಹಾನಿಗೀಡಾಗಿರುವಂತಹ ಚರ್ಮವನ್ನು ಇದು ಸರಿಪಡಿಸುತ್ತೆ. ಇಂದಿನ ಕೆಲವೊಂದು ಸೌಂದರ್ಯ ಉತ್ಪನ್ನಗಳು ಹಾಗೂ ಫೇಸ್ ಮಾಸ್ಕ್ಗಳಲ್ಲಿ ಅವಕಾಡೋವನ್ನು ಬಳಕೆ ಮಾಡಿರ್ತಾರೆ. ಇದರಿಂದ ಚರ್ಮವು ತುಂಬಾ ಆರೋಗ್ಯಕಾರಿ ಮತ್ತು ಕಾಂತಿಯುತವಾಗಿ ಹೊಳೆಯುತ್ತೆ. ಒಣ ಹಾಗೂ ಹಾನಿಗೀಡಾಗಿರುವಂತಹ ಕೂದಲಿಗೆ ಕೂಡ ಇದು ತುಂಬಾನೇ ಲಾಭಕಾರಿ. ಇನ್ನು ಬೆಣ್ಣೆಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಇ ಸಮೃದ್ಧವಾಗಿದೆ. ಅಧಿಕ ಮಟ್ಟದ ಬೆಟಾ ಕ್ಯಾರೋಟಿನ್ ಬಿಸಿಲಿನಿಂದಾಗಿ UV ಕಿರಣಗಳಿಂದಾಗಿ ಆಗುವಂತಹ ಚರ್ಮದ ಉರಿಯೂತ ಕಡಿಮೆ ಮಾಡುತ್ತೆ. ಅವಕಾಡೋ ತೈಲ ಚರ್ಮದ ಕಾಂತಿ ಹೆಚ್ಚಿಸೋದು ಮತ್ತು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳಾಗಿರುವ ಲುಥೇನ್ ಮತ್ತು ಜಿಯಾಕ್ಯಾಂಥಸಿಸ್ನಿಂದಾಗಿ ಇದು ಅಕಾಲಿಕವಾಗಿ ವಯಸ್ಸಾಗುವ ಲಕ್ಷಣವನ್ನು ಕೂಡ ತಡೆಯುತ್ತೆ. ಇನ್ನು ಸಿಪ್ಪೆ ಹೊಂದಿರುವ ಅವಕಾಡೋದಲ್ಲಿ ನಾರಿನಾಂಶ ಇರುತ್ತೆ. ಇದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಮಲಬದ್ಧತೆಯನ್ನು ನಿವಾರಿಸುತ್ತೆ. ನಾರಿನಾಂಶವು ಕರುಳಿನ ಕ್ರಿಯೆ ಸರಾಗವಾಗಿಸುತ್ತೆ ಮತ್ತು ಜೀರ್ಣಕ್ರಿಯೆಗೂ ಕೂಡ ಸಹಕರಿಸುತ್ತೆ. ಲುಥೇನ್ ಮತ್ತು ಜಿಯಾಕ್ಸಾಂಥಿನ್ ಅಂಶ ಕಾರ್ಟಿಲೇಜ್ ದೋಷದ ಅಪಾಯ ಮಟ್ಟ ಕಡಿಮೆ ಮಾಡುತ್ತೆ. ಬೆಣ್ಣೆಹಣ್ಣಿನಲ್ಲಿ ಖನಿಜಾಂಶಗಳಾಗಿರುವಂತಹ ಸತು, ಫಾಸ್ಫರಸ್, ತಾಮ್ರ, ಕ್ಯಾಲ್ಸಿಯಂ ಮತ್ತು ಸೆಲೆನಿಯಂ ಇದೆ. ಹೀಗಾಗಿ ಇದು ಅಸ್ಥಿರಂಧ್ರತೆ ಸಮಸ್ಯೆಯನ್ನು ಕಡಿಮೆ ಮಾಡಿ ಮೂಳೆಯ ಖನಿಜ ಸಾಂದ್ರತೆಯನ್ನು ಹೆಚ್ಚಿಸುತ್ತೆ. ಇನ್ನು ಬೀಟಾ ಕ್ಯಾರೋಟಿನ್ ಮತ್ತು ಆಂಟಿ ಆಕ್ಸಿಡೆಂಟ್ ಹೊಂದಿರುವಂತಹ ಅವಕಾಡೋ ಕಣ್ಣಿನ ದೃಷ್ಟಿ ಸುಧಾರಣೆ ಮಾಡಲು ನೆರವಾಗುತ್ತೆ. ಲುಥೇನ್ ಮತ್ತು ಜಿಯಾಕ್ಸಾಂಥಿನ್ ಅಂಶ ಕಣ್ಣಿನ ದೃಷ್ಟಿಯನ್ನು ಉತ್ತಮವಾಗಿ ಇಡೋದಕ್ಕೆ ಸಹಕಾರಿ. ರಾತ್ರಿ ದೃಷ್ಟಿ ಮತ್ತು ಅಲ್ಫಾ ವೈಲೆಟ್ ನಿಂದಾಗಿ ಆಗುವ ಅಪಾಯ ಕಡಿಮೆ ಮಾಡುವುದು. ಅಧಿಕ ಮಟ್ಟದಲ್ಲಿನ ವಿಟಮಿನ್ನಿಂದಾಗಿ ಇದು ವಯಸ್ಸಾದವರಲ್ಲಿ ಕಂಡುಬರುವಂತಹ ಅಕ್ಷಿಪಟಲದ ಅವನತಿಯನ್ನು ದೂರ ಮಾಡುತ್ತೆ. ಇನ್ನು ಅವಕಾಡೋದಲ್ಲಿರುವಂತಹ ನಾರಿನಾಂಶ ತೂಕ ಇಳಿಸೋದಕ್ಕೂ ಕೂಡ ಸಹಕಾರಿ. 100 ಗ್ರಾಂ ಬೆಣ್ಣೆಹಣ್ಣಿನಲ್ಲಿ 7 ಗ್ರಾಂನಷ್ಟು ನಾರಿನಾಂಶ ಇರುತ್ತೆ. ಇದರಲ್ಲಿರುವ ಬಹುಪರ್ಯಾಪ್ತ ಮತ್ತು ಏಕಪರ್ಯಾಪ್ತ ಕೊಬ್ಬು ತೂಕ ಹೆಚ್ಚಿಸಲು ಕೂಡ ಸಹಕಾರಿ. ಇನ್ನು ಅವಕಾಡೋ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ. ಅಧಿಕ ರಕ್ತದೊತ್ತಡದಿಂದಾಗಿ ಹೃದಯದ ಸಮಸ್ಯೆಗಳು ಕಂಡುಬರುತ್ತೆ. ಆಂಟಿ ಆಕ್ಸಿಡೆಂಟ್ ಅಂಶ ಮತ್ತು ಏಕಪರ್ಯಾಪ್ತ ಕೊಬ್ಬಿನಿಂದಾಗಿ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಇದರಿಂದ ಹೃದಯಾಘಾತದ ಸಮಸ್ಯೆಯೂ ಕಡಿಮೆ ಆಗುತ್ತೆ. ಇದು LDL ಮತ್ತು HDL ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತೆ. ಇನ್ನು ವಿಟಮಿನ್ K ಕೊರತೆ ಇದ್ದರೆ ಆಗ ಅದರಿಂದ ರಕ್ತಸ್ರಾವ ಕಂಡುಬರುತ್ತೆ. ಇದು ಹೆಚ್ಚಾಗಿ ಗರ್ಭಿಣಿಯರಲ್ಲಿ ಕಂಡುಬರುವಂತಹ ಸಮಸ್ಯೆ. ಗರ್ಭಿಣಿಯರು ಅವಕಾಡೋ ಸೇವಿಸಿದ್ರೆ ಆಗ ಖಂಡಿತವಾಗಿಯೂ ಈ ಸಮಸ್ಯೆಯಿಂದ ಪಾರಾಗಬಹುದು. ಒಟ್ಟಿನಲ್ಲಿ ಬೆಣ್ಣೆ ಹಣ್ಣನ್ನು ತಿಂದರೆ ಬೆಟರ್ ಲೈಫನ್ನು ನಿಮ್ಮದಾಗಿಸ್ಕೊಳ್ಬಹುದು. ಇಂತಹ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ.